ಕ್ರಮ ಸಂಖ್ಯೆ 8 ಅದರಲ್ಲೇ ನಮ್ಮ ನಿಮ್ಮ ನಂಟು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ರೈತನ ಹಿಂದೆ ಕಬ್ಬಿನ ಜಲ್ಲೆ ನಮ್ಮ ಗುರುತು ಗಾದೆ ಮಾತೆ ಐತೆ ಕಷ್ಟ ಮನುಷ್ಯಂಗೆ ಬರ್ತದೆ ಮರಕ್ಕೆ ಬಂದದ ಅಂತ ಮರಕ್ಕು ಬರ್ತದೆ ಬಟ್ ಮರ ಹೇಳ್ಕೊಳ್ಳಕ್ಕಿಲ್ಲ ಮನುಷ್ಯರ ಹೇಳ್ಕೊಳ್ತೀವಿ ನಾವು ನಮ್ಮೂರ ಸಮಸ್ಯೆ ಹಿಂಗಿವೆ ನಮ್ಗೆ ಕಷ್ಟಕಾರ್ಯ ಅವೆ ಅಂತ ಪ್ರಶ್ನೆ ಮಾಡಿ ಕೇಳ್ತೀನಿ ಅವರು ಗೆಲ್ಲೋಕ್ ಮುಂಚೆ ಓಟ್ ಕೇಳೋಕ್ ಮುಂಚೆ ಏನಂತ ಹೇಳ್ತಾರೆ ನಿಮ್ಗೆ ಬಾಯಿ ಮಾತಲ್ಲಿ ಬಾಯಿ ಮಾತಲ್ಲಿ ಹೆಂಗ್ ನಂಬ್ತೀರಿ ಮತ್ತ 5 ವರ್ಷ ಬಂದಾಗ ನೀವು ಸರಿ ಮಾಡ್ಬೋದಲ್ವಾ ಇದು ವಿಷಯ ಎಂಎಲ್ಎ ಆಗ್ಲಿ ಎಂಪಿ ಆಗ್ಲಿ ಯಾರು ಬರಲ್ಲ ದೇಶ ಯಾವ ಕಾರಣಕ್ಕೆ ಉದ್ದಾರ ಆಗಲ್ಲ ಆಯ್ತಾಯ್ತು ಇಲ್ಲಿದ್ದೀನಿ ಕೊನೆ ನಿಯತ್ತೆ ಕೆಲದಕ್ಕೆ ಮೇಡ 5000 ಬಿಜೆಪಿ ಕೊಟ್ಟವ್ರೆ ಆಲೆ 7000 ಹಂಚಿಕೆ ಬಿಟ್ಟವ್ರೆ ಈಗಾಗ್ಲೇ ಹಣ ಹಂಚಿಕೆ ನಡೀತೈತೆ ಮತ್ ಕಾನೂನು ಯಾರಿಗೆ ನಮ್ಮಂತವ್ರಿಗ ನಿಮ್ಗೆ ನಂಬಿಕೆ ಬಂದ್ರೆ ಮಾತ್ರ ನಂಗೆ ಚಿನ್ನೆ ಗುರು ಸಿಕ್ಕರು 4 ಜನಕ್ಕೆ ನೀವೇ ಹೇಳ್ಬೇಕು ಯಾಕೆ ನಂಗೆ ಇಲ್ಲಿ ಯಾರು ಇಲ್ಲ ಚಿನ್ನೆ ಗುರುತನ್ನ ತಗೊಂಡೋಗ ಹಂಚಕ್ಕೆ ನಮ್ಮ ಮಾತು ಬೆಲೆ ಕೊಟ್ಟು ಬಂದಿದ್ದೀರಾ ಎಲ್ಲಾ ಕಾಮನಹಳ್ಳಿ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಜೊತೆಗೆ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ ಪ್ರತಿಯೊಬ್ಬರು ಯಾವ್ದೇ ಊರಿಗೆ ಹೋದ್ರು ನಾವು ಹೊಸ ಪರಿಚಯ ಅನ್ಕೊಂಡು ಮುಖ ನೋಡಕ್ ಹೋದ್ರು ಓಟ್ ಕೇಳಕ್ ಬಂದವ್ರೆ ಏನ್ ಮಾಡ್ಬಿಟ್ಟವ್ರು ಅವ್ರೇನ್ ಮಾಡ್ಬಿಟ್ಟವ್ರು ಯಾರ್ಯಾರ ಕೆಲವು ಆಗಿಲ್ಲ ಇವ್ನ ಕೆಲ ಅದಾವ ಈ ರೀತಿ ಅನುಮಾನಗಳು ಸಹಜ ನಿಮ್ಗೆ ಯಾಕೆಂದ್ರೆ 75 ವರ್ಷದಿಂದ ನೀವು ಅನುಭವಿಸ್ಕೊಂಡ್ಬಂದಿರುವಂತದ್ದು ಅಂತದ್ದೇ ಪ್ರಪಂಚ ಆ ಕಾರಣದಿಂದ ನಾನು ಬಂದ ತಕ್ಷಣ ನನ್ನ ನಂಬಿ ನಾನು ತುಂಬಾ ಒಳ್ಳೆಯವನು ನನ್ಗೆ ಓಟ್ ಹಾಕಿ ನಾನು ಏನೂ ಕೇಳಲ್ಲ ಬದಲಿಗೆ ಕಾಮನಹಳ್ಳಿ ಅನ್ನುವಂಥ ಒಂದು ಊರಿಗೆ ಏನೇನು ಸಮಸ್ಯೆಗಳಿವೆ ಅದನ್ನ ಮೊದಲು ಕೇಳಬೇಕು ಆ ಸಮಸ್ಯೆಗಳಿಗೆ ಕಾರಣ ಮಾಡಿಕೊಂಡಿರೋ ಮೊದಲು ನೀವೇ ಜನ ಅದಕ್ಕೆ ಪರಿಹಾರ ಏನು ಅಂತ ಹೇಳೋದಕ್ಕೆ ಒಂದು ಕಾರ್ಯಕ್ರಮ ಒಂದು 2-2 ನಿಮಿಷ ನಾನು ಇನ್ನೊಂದು ಊರಿಗೆ ಹೋಗ್ಬೇಕು ಪಟ್ ಪಟ್ ಅಂತೇಳಿ ನಿಮ್ಮೂರು ಏನೇನು ಸಮಸ್ಯೆ ಇರ್ಬೋದು ಅಂತ ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ ಬೇಗ ಕೇಳಿ ಕೊಡಪ್ಪ ಮೈಕು ಈಗ ನಾನು ಹೇಳಿದ್ದು ಊರಿನ ಸಮಸ್ಯೆಗಳೇ ಅಂದ್ರೆ ಗುಂಪಲ್ ಗೋವಿಂದ ಅನ್ಬಿಡಿ ಅಂತಲ್ಲ ಹಿಂಗೆಲ್ಲ ಒಟ್ಟಿಗೆ ಹೇಳಿದ್ರೆ ಏನಾಗುತ್ತೆ ಹೇಳ್ತವ್ರೆ ಸಮಸ್ಯೆ ಇಲ್ಲ ಊರು ಯಾವ ಇಲ್ಲ ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ಪ್ರತಿಯೊಂದು ಸಮಸ್ಯೆ ಮೇನ್ ಚರಂಡಿ ಸಮಸ್ಯೆ ಭಾರಿ ಐತೆ ಡೈರಿ ಸಮಸ್ಯೆ ಆಗದೆ ಅಲ್ಲಿ ಒಂಚೂರು ದಾರಿ ಬಿಡಿ ಅವ್ರಿಗೆ ಹೋಗ್ಲಿ ಗ್ರಾಮದಲ್ಲಿ 10 ವರ್ಷದಿಂದ ಯಾವ್ದೇ ಇಂಪ್ರೂವ್ಮೆಂಟ್ ಆಗಿಲ್ಲ ನಾನ್ ಕಂಡಂಗೆ ಈ ಒಂದು ಕಾಂಕ್ರೀಟ್ ನಿಮ್ಮೂರಿಗೆ ತುಂಬಾ ಮುಖ್ಯವಾದ ಸಮಸ್ಯೆ ಅಂತ ಬಂದ್ರೆ ಚರಂಡಿ ವ್ಯವಸ್ಥೆ ಅಲ್ಲಿಂದ ಇಲ್ಲಿಗೆ ರೋಡ್ ಗಳ ವ್ಯವಸ್ಥೆ ಒಂದು ಆ ರೋಡ್ ಈಗ ಚಂದ್ರಣ್ಣ ಆ ರೋಡ್ ಅಲ್ಲಿ ಬಂದ್ರಲ್ಲ ಈಗ ಒಂದು ವಾರದಲ್ಲಿ ಕಕ್ಕಡಕ್ರೆ ಅಷ್ಟು ದೂರ ಮಾತ್ರ 10 ವರ್ಷದಿಂದ ಈ ರೋಡ್ ಅಲ್ಲಿ ಏನು ಮಣ್ಣು ಕಾಣ್ತು ಪಂಚಾಯತಿ ಲೆವೆಲ್ ನಿಂದ ಅಭಿವೃದ್ಧಿ ಆಗಿಲ್ಲ ಒಂದ್ ಮನೆಗೆ ನೀರು ಹೋಯ್ತದೆ ಒಂದ್ ಮನೆಗೆ ನೀರು ಹೋಗಲ್ಲ ಅವ್ರಿಗೂ ಸಮಸ್ಯೆ ಜಾಸ್ತಿ ಐತೆ ನಮ್ದೆ ನಮ್ಗೆ ನೀರ್ ಬರ್ತವೆ ಇಲ್ಲ ಅಂತ ಹೇಳಿಕ್ಲ ಬಟ್ ಬೇರೆಯವ್ರಿಗೆ ನೀರ್ ಹೋಗಲ್ಲ ನಾಕಂಡ್ರೆ ಕೈದ್ರ ಲೋಡ್ ನೀರ ಕೆಲವೊಂದ್ ಜನಗಳು ಮತ್ತೆ ಇನ್ನೊಂದ ಬೀದಿಗೆ ಹೋದ್ರೆ ಅವ್ರಿಗೆ ನೀರ್ ಹತ್ತಲ್ಲ ಅದು ಸಮಸ್ಯೆ ಐತೆ 8 ಡಿವಿಷನ್ ಮಾಡ್ಬಿಟ್ಟಿದಾರೆ ನೀರ ಅದ ಪ್ರಾಬ್ಲಮ್ ಆಮೇಲೆ ಯಾರ ಪೈಪ್ ಲೈನ್ ಆಗಿ ನನ್ ಪ್ರಕಾರ 15 ವರ್ಷದ 20 ವರ್ಷ ಆಗಿದ್ ಪೈಪ್ ಲೈನ್ ಒಳಗಡೆ ಉಂಡಿರೋದು ಬಟ್ ಅದೆಲ್ಲ ಹೋಗಿರ್ತದೆ ಅಲ್ಬಿಡಿ ಈಗ ಒಂದ್ ತೂತಾರೆ ಬಗಡು ನೀರೇ ಬರೋದೇ ಹೊರತು ಕ್ವಾಲಿಟಿ ನೀರ್ ಬರಲ್ಲ ಪಂಚಾಯತಿ ಪಂಚಾಯತಿ ಬೆಳಗರೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಪಂಚಾಯತಿ ವ್ಯಾಪ್ತಿಲಿ ಕೇಳೋರೆ ಕೇಳಂದ್ರೆ ಈಗ ನಾ ಕೇಳಕ್ ಹೋಗ್ತೀನಿ ಅಯ್ಯ ನಂಗೆ ಕಟ್ಲ ಅಷ್ಟೇ ಹಂಗೆ ಇನ್ನೇ ಯಾರು ಹಿಂಗ್ ಕೇಪ್ತದೆ ಯಾರು ಬರಲ್ಲ ಈಗ ಅವಣ ಹೇಳ್ತು ಸಮಸ್ಯೆಗಳಿಲ್ದಿರೋ ಊರೇ ಯಾವ್ದೈತೆ ಅಂತ ಗಾದೆ ಮಾತೆ ಐತೆ ಕಷ್ಟ ಮನುಷ್ಯಂಗೆ ಬರ್ದೆ ಮರಕ್ ಬಂದದ ಅಂತ ಮರಕ್ಕೂ ಬರ್ತದೆ ಬಟ್ ಮರ ಹೇಳ್ಕೊಳಕ್ಕಿಲ್ಲ ಮನುಷ್ಯರ ಹೇಳ್ಕೊಳ್ತೀವಿ ನಾವು ನಮ್ಮೂರ ಸಮಸ್ಯೆ ಹಿಂಗಿವೆ ನಮ್ಗೆ ಹಿಂಗ್ ಕಷ್ಟಕಾರ್ಯವೇ ಅಂತ ಯಾರಾದ್ರೂ ಒಬ್ರು ವ್ಯಕ್ತಿ ನಿಮ್ಮ ಹತ್ರ ಓಟ್ ಕೇಳಕ್ ಬಂದಿರೋ ಅಂತವ್ರು ಓಟ್ ಅನ್ನ ಪಡ್ಕೊಂಡು ಗೆದ್ದಿರೋ ಅಂತವ್ರು ಅಥವಾ ಸೋತಿರೋ ಅಂತವ್ರು ಬಂದು
ನಿಮ್ಮೂರ್ ಸಮಸ್ಯೆಗಳಿಲ್ಲ ಅಂತ ಕೇಳೋರಾ? ನಾನು ನಿಮ್ಮನ್ನೇ ಪ್ರಶ್ನೆ ಮಾಡಿ ಕೇಳ್ತೀನಿ, ಅವರು ಗೆಲ್ಲೋಕ್ ಮುಂಚೆ ಓಟ್ ಕೇಳೋಕ್ ಮುಂಚೆ ಏನಂತ ಹೇಳ್ತಾರೆ ನಿಮಗೆ? ಬಾಯಿ ಮಾತಲ್ಲ ನಂಬುತ್ತೀರಾ? ಬಾಯಿ ಮಾತಲ್ಲ ಹೆಂಗ್ ನಂಬ್ತೀರಿ? ಬಾಯಿ ಮಾತಲ್ಲ ನಂಬಕಾಗಲ್ಲ. ಏನ್ ಮಾಡ್ಕೋದು ನಂಬುತ್ತಲ್ಲ ಆಯ್ತು. ಏನಾರ ಚುನಾವಣೆ ಏನಾರ ಒಂದ್ 50 ವರ್ಷಕ್ಕೆ ಒಂದ್ಸಲ ಆಯ್ತು ಆಯ್ತು ನಿಮಿಷ. ಚುನಾವಣೆ ಏನಾರ 50 ವರ್ಷಕ್ಕೆ ಒಂದ್ಸಲ ಬರ್ತದೆ ಅಂದ್ರೆ ಅಯ್ಯೋ 50 ವರ್ಷ ನಾವಿನ್ ನೋಡಕ್ಕೆ ಆಗಲ್ವಲ್ಲ, ನೀವು ಕೇಳಕ್ಕೆ ಆಗಲ್ವಲ್ಲ ಅಂತ ಅನ್ಬೋದು. ಪ್ರತಿ 5 ವರ್ಷಕ್ಕೆ ಒಂದ್ಸಲ ಬರ್ತದೆ. 5 ವರ್ಷ ನೀವು ತಪ್ಪು ಮಾಡೋನೇ ಅವನು ಅಂತಂದ್ರೆ ಮತ್ತೆ 5 ವರ್ಷ ಬಂದಾಗ ನೀವು ಸರಿ ಮಾಡ್ಬೋದಲ್ವಾ? ಇದು ವಿಷಯ, ಇದು ವಿಷಯ. ಯಾವುದೇ ಕಾರಣಕ್ಕೂ ಬಂದೆ ನನ್ ಓಟ್ ಹಾಕಿ ಕೆಲಸ ಮಾಡ್ಕೊಳ್ತಾ ಯಾರು ಹೇಳಲ್ಲ. ಕಾರ್ಯಕರ್ತರು ಬರ್ತಾರೆ, ಕಾರ್ಯಕರ್ತರು ಕೇಳ್ತಾರೆ, ಕಾರ್ಯಕರ್ತರು ಏನಂತ ತೋರಿಸ್ಬಿಟ್ಟು ಹಾಕಿಸ್ಬಿಟ್ಟು ಹೋಯ್ತಾರೆ ಅಣ್ಣ. ಅವ್ರು ಯಾರೇ ಕಾರಣಕ್ಕೂ ಯಾರು ಬಂದ್ಲಾಣ ಇವತ್ತವರೆಗೆ ಬರ್ತಾರೆ ಇಲ್ಲ ಅಂತ ಹೇಳಿಕೊಳ್ಳ, ಬರ್ತಾರೆ ಬಂದ್ಬಿಡ್ಬೇಕು ಮಾಡ್ಕೊಂತ ಹೋಯ್ತಾರೆ ಅಣ್ಣ. ಈಗ ಹಳೆದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದ್ರೆ ವ್ಯರ್ಥ ಅದು. ನನಗೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ. ಸರಿ ಅಣ್ಣ, ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಊರಿಗೆ ಬೇಕಿರೋದು ಒಂದು ಚರಂಡಿ, ರಸ್ತೆ ತುಂಬಾ ಮುಖ್ಯವಾಗಿ. ಇಲ್ಲ ಅಣ್ಣ, ನನ್ ಬಂದ ತಕ್ಷಣ ನಂಗೆ ತಿರುಗಿ ನೋಡ್ಬಿಟ್ಟೆ, ಕೇಳಿದೆ ಯಾರ ಕೂತಿರ ಬಾವಿ ಕಡೆ ಹತ್ರ. ಅಣ್ಣ ಡೈರಿ ಏನೋ ಹಿಂಗ್ ಮಾಡ್ಕೊಂಡಿದೀರಿ ಅಂತ ಕೇಳಿದೆ. ಸರ್ಕಾರಿ ಜಾಗ ಯಾವ್ದು ಇಲ್ಲ ಅದಕ್ಕೆ ಹಿಂಗೆ ಐತೆ ಅಂತ ಹೇಳಿದ್ರು. ನಾನು ಇಷ್ಟೊಂದು ದೊಡ್ಡ ಊರಲ್ಲಿ ಒಂದ್ ಚಿಕ್ಕ ಜಾಗ ಇಲ್ವಾ ಸರ್ಕಾರಿ ಸ್ವತ್ತು ಅಂತ ಅಂತ ಕೇಳಿದಕ್ಕೆ ಅವರು ಏನೋ ಆಗಬೇಕಣಪ್ಪ ಹಿಂಗೆ ಅಂತಂದ್ರು. ಗಮನಿಸಿದ್ದಂತಂದ್ರೆ ಒಂದು ರಸ್ತೆ, ಇನ್ನೊಂದು ಚರಂಡಿ, ಇನ್ನೊಂದು ಡೈರಿ. ನಿಮ್ಮೂರಿಗೆ ತುಂಬಾ ಮುಖ್ಯವಾದ ಸಮಸ್ಯೆಗಳು. ಸರಿ, ಈಗ ನಾನು ನಿಮ್ಮನ್ನೇ ಈಗ ಆಯ್ತು ಆಯ್ತು ಬಿಡಕ್ಕ, ಒಂದೇ ಪ್ರಶ್ನೆ ಕೇಳ್ತೀನಿ. ನೀವೆಲ್ಲ ನನ್ಗೆ ಓಟ್ ಹಾಕಿ ನಿಮ್ಮೂರ್ ಕೆಲಸ ಕಾರ್ಯಗಳನ್ನ ನಾನು ಮಾಡ್ಕೊಡ್ತೀನಿ. ಹೆಂಗಣ ನಂಬ್ತಿ, ಹೆಂಗಣ ನಂಬ್ತೀನ? ನಾನು ಮೂರಲ್ಲಿ ಮತ್ತೊಬ್ಬ ಆಗ್ತೀನಿ, ನಾನು ಮೂರಲ್ಲಿ ಮತ್ತೊಬ್ಬ ಆಗ್ತೀನಿ. ಸಮಸ್ಯೆ ಕ್ಲಿಯರ್ ಮಾಡುದೇ ಅಲ್ಲ. ನಿಮ್ಮ ಹತ್ರ ಓಟ್ ಪಡ್ಕೊಳಕ್ ಬರುವಂತವ್ರು ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಬರುವಂತದ್ದು. ಯಾರು ಕೂಡ ಚುನಾವಣೆ ಮುಂದೆ ನಾವು ಕೆಲಸ ಕಾರ್ಯ ಮಾಡ್ತೀವಿ ನೋಡಿ ನಮ್ಮ ಆಮೇಲೆ ಓಟ್ ಕೊಡಿ ಅಂತ ಇದ್ರು ಯಾರು ಕೇಳಿಲ್ಲ ನಿಮ್ಮನ್ನ ಅಲ್ವಾ? ಸಮಸ್ಯೆಗಳು ಪರಿಹಾರ ಮಾಡಿ ನಿಮ್ಗೆ ಓಟ್ ಹಾಕ್ತೀವಿ ಅಂದ್ರೆ ನಾನು ಮೂರಲ್ಲಿ ಮತ್ತೊಬ್ಬ ಆಗ್ತೀನಿ. ಅಣ್ಣ ಹೆಂಗಣ ಮಾಡ್ಲಿ, ಎಲ್ಲಿಂದ ತರಲಿ ಅಂತ ಅಂತೀನಿ. ನನಗೆ ನಾನು ಕೇಳಿದ್ ನಿಮ್ಮನ್ನ ನನಗೊಂದು ಓಟ್ ಹಾಕಿ ನಿಮ್ಮೂರ್ ಕೆಲಸ ಕಾರ್ಯ ಆಯ್ತೇವೆ ಅಂತ ಹೇಳಿದೆ. ಕೆಲವ್ರು ಅಂದ್ರಿ ಓಣ ಹಾಕ್ತೀವಿ ಅಂತಂದ್ರಿ. ಬಾಯಿ ಮಾತಲ್ಲಿ ನಾನು ಹೇಳ್ಬಿಟ್ಟು ಹೋದ್ರೆ ಇಷ್ಟಿನ ಗಂಟ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡಿರೋ ತರ ನಾನು ಹಾಕ್ತೀನಿ. ನಾಳೆ ದಿನ ನಾನು ತಿರುಗಿ ನೋಡಿಕ್ಕಿಲ್ಲ. ಅದಕ್ಕೆ ಆತರ ಆಗ್ಬಾರ್ದು ಅಂತಂದ್ರೆ ನಮ್ ದೇಶದಲ್ಲಿ ನಮ್ ರಾಜ್ಯದಲ್ಲಿ ಇದನ್ನ ಯಾರು ಮಾಡಿಲ್ಲ. ಈ ಊರಿಗೆ ಏನೇನ್ ಮಾಡ್ತೀವಿ ಕೆಲಸ ಕಾರ್ಯಗಳು ಎಷ್ಟು ವರ್ಷದಲ್ಲಿ ಮಾಡ್ತೀವಿ, ಅಪ್ಪಿತಪ್ಪಿ ನಾವು ಮಾತು ತಪ್ಪಿದ್ರೆ ನಮ್ಗೇನ್ ಶಿಕ್ಷೆ ಅಂತ ಬರ್ದಿದ್ದೀನಿ. ಅಗ್ರಿಮೆಂಟ್ ಪತ್ರ ಇವತ್ತು ಕಾಮನಳ್ಳಿಗೆ ಬರ್ಕ ಬಂದ್ಕೊಂಡಿದ್ದೀನಿ. ಈಗಾಗಲೇ ಒಂದು 50-100 ಊರುಗಳಿಗೆ ಅಗ್ರಿಮೆಂಟ್ ಪತ್ರ ಕೊಡ್ಕೊಂಡ್ ಬರ್ತಾದೀವಿ. ಅದೇ ತರ ಇವತ್ತು ಈ ಗ್ರಾಮಕ್ಕೂ ಅಗ್ರಿಮೆಂಟ್ ಪತ್ರ ತಂದಿದ್ದೀವಿ. ಕೇಳ್ರಣ ಇಲ್ಲೇ ಅಗ್ರಿಮೆಂಟ್ ಪತ್ರದಲ್ಲಿ ಸಮಸ್ಯೆಗಳನ್ನ ಬರಿತೀನಿ ಕನಿಷ್ಠ 2 ವರ್ಷಗಳ ಒಳಗಡೆ. ಒಬ್ಬ MLA ಪವರ್ ಇರೋದು ಎಷ್ಟು ವರ್ಷ? 2 ವರ್ಷಗಳ ಒಳಗಡೆ ನಿಮ್ಗೆ ಇಂಪಾರ್ಟೆಂಟ್ ಒಂದ್ ಸಮಸ್ಯೆ ಬಗೆಹರಿಸಲಾಗಲ್ವಾ? ಒಂದ್ ಸಮಸ್ಯೆನ 3 ವರ್ಷಕ್ಕೊಂದು, ಕನಿಷ್ಠ 2-3 ಸಮಸ್ಯೆಗಳು ನಿಮ್ಮೂರಲ್ಲವೆ ಅಂದ್ರೆ ಒಂದ್ 2 ಮಾಡ್ಕೊಟ್ರು ನೀವು ಒಪ್ಕೋತೀರಿ. ಯಾಕಂದ್ರೆ 75 ವರ್ಷದಿಂದ ಯಾರು ಮಾಡಕ್ ಆಗ್ತದ, ಹುಡುಗ ಬಂದು ಸಣ್ಣ ಪುಟ್ಟದೆಲ್ಲ ಮಾಡ್ಕೊ ಓಡಾಡ್ತಾನೆ ಅಂತಂದ್ರೆ ನೀವು ಒಪ್ಕೊಂಡೇ ಒಪ್ಕೋತೀರಿ. ನಾನು ಕೇಳೋದಿಷ್ಟೇ, ಈ ಅಗ್ರಿಮೆಂಟ್ ಪತ್ರ ನಿಮ್ಗೆ ಯಾರು ಕೊಡಲ್ಲ. ಕೊಟ್ರೆ ಕೆಲಸ ಕಾರ್ಯ ಮಾಡ್ಲೇಬೇಕಾಗುತ್ತೆ ಅನ್ನೋಂತ ಭಯ. ನಾನ್ ಕೊಡ್ತೀನಿ, ಇದಕ್ ನಂಬಿಕೆ ಬಂದ್ರೆ ಒಂದೇ ಒಂದ್ ಓಟ್ ಹಾಕಿ ಪತ್ರ ನೀವೇ ಇಟ್ಕೊಳ್ಳಿ. ಇರೋಣ, ನಂಬಿಕೆ ಬರ್ಲಿಲ್ಲ ಅಂತಂದ್ರೆ ಇಷ್ಟಿನ ಗಂಟ ನೀವ್ ಹೆಂಗಿದ್ರೆ ಹಂಗೆ ಇದ್ರೆ ನಂಗೇನು ತೊಂದರೆ ಇಲ್ಲ. ನಾನ್ ಕೇಳೋದಿಷ್ಟೇ ನಿಮ್ಗೆ, ಇದನ್ನ ಇಟ್ಕೊಂಡು ನನಗೆ ಓಟ್ ಹಾಕ್ಬೇಕು ಅಂತೇನಿಲ್ಲ. ಓಟ್ ಕೇಳಕ್ ಬರೋರ ಹತ್ರ ಯಾರೇ ಬರ್ಲಿ, ಈ ತರದ ಒಂದು ಅಗ್ರಿಮೆಂಟ್ ಪತ್ರ ಹಾಕ್ಸ್ಕೊಳ್ಳಿ ಊರಿಗೆ ಅಂತ, ಗ್ರಾಮಸ್ಥರಿಗೆ ಅಂತ. ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕಿ, ನನಗ್ ಬೇಡ. ಚಂದನ್ ಗೌಡಿಗೆ ಓಟ್ ಹಾಕ್ಬೇಕು, ಹುಡುಗ ಅಗ್ರಿಮೆಂಟ್ ಕೊಟ್ಟ ಐತೆ ಅನ್ನೋದೇನಿಲ್ಲ. ನಾಳೆ ದಿನ ಇನ್ನೂ ಒಬ್ಬ ಬಂದು ಅಗ್ರಿಮೆಂಟ್ ಕೊಡ್ಲಿ, ನನಗ್ ಬೇಡ ಓಟು. ನಾನೇ ಫಸ್ಟ್ ಬಂದಿರ್ಬೋದು ನಿಮ್ಮೂರ್ಗೆ, ನನಗ್ ಬೇಡ. ನಾಳೆ ದಿನ ಇನ್ನೂ ಒಬ್ಬ ಬಂದು ಇದೇ ತರ ಏನಾರ ನಿಮ್ಗೆ ಒಂದು ಅಗ್ರಿಮೆಂಟ್ ಪತ್ರದಲ್ಲಿ ಏನೇನ್ ಮಾಡ್ತೀವಿ ಅನ್ನೋ ಬರ್ಕೊಟ್ರೆ ಅವನಿಗೆ ಓಟ್ ಹಾಕಿ. ಕಾರಣ ಏನು ಅಂತಂದ್ರೆ ನನ್ಗೆ ಎದುರು ಕೆಲಸ ಕಾರ್ಯ ಮಾಡ್ಬೇಕಾಗುತ್ತೆ, ಅವ್ನಿಗೆ ಎದುರು ಕೆಲಸ ಕಾರ್ಯ ಮಾಡ್ಬೇಕಾಗುತ್ತೆ. ಆದ್ರೆ ಬಾಯಿ ಮಾತಲ್ಲಿ ಮಾತ್ರ ಓಟ್ ಹಾಕ್ಸ್ಕೊಂಡು ಗೆದ್ದಂತವನ ಹತ್ರ ಹೋಗಿ ಕೆಲಸ ಕಾರ್ಯ ಮಾಡಿಸ್ಕೊಳಕ್ ನಿಮ್ಗೆ ಯಾರು ಕೇಳೋಗಲ್ಲ. ಕೇಳಿದ್ರೆ ಏನೋ ಹೇಳಿದೆ, ವಾಗಮ್ಮ ಕೊಟ್ಟಿರ್ಲಿಲ್ಲ ಕೊನೆಯಲ್ಲಿ ಪುಕ್ಸಟ್ ಹಾಕಿದ್ದ. ಈ ತರ ಪ್ರಶ್ನೆಗಳು ಬರ್ತವೆ. ನೀವು ಎಲ್ಲಿ ತನಕ ನಿಮ್ಮ ಓಟನ್ನ ಸ್ವಾಭಿಮಾನಕ್ಕೆ, ಜೊತೆಗೆ ನಂದು ಇದು ಹಕ್ಕು, ನಾನೊಬ್ಬನ ಆಯ್ಕೆ ಮಾಡ್ತಿದ್ದೀನಿ ಅನ್ನೋ ತನಕ ಮಾಡ್ತೀರಿ, ಅವತ್ತು ದೇಶ ಉದ್ದಾರ ಆಗುತ್ತೆ.
ಇಲ್ಲ ಓಟ್ ಹಾಕದೇನ ಅವರು ಏನೋ ಒಂದು 2 ರೂಪಾಯಿ ಒಂದು 2000 ಕಾಸು ಕೊಡ್ತಾರೆ ಅಂತ ನೀವೇನಾದ್ರು ಹಾಕೊಂಡು ಹಾಕಿದ್ರೆ ಮಾತ್ರ ದೇಶ ಯಾವ ಕಾರಣಕ್ಕೂ ಉದ್ದಾರ ಆಗಲ್ಲ. ಏನು ಮಾಡಕ್ಕಾಗಲ್ಲ ಮತ್ತೆ ಕೆಲಸ ಕರೆ ಅಲ್ಲ ಕಣಮ್ಮ ನಿಮ್ ಅವರು ಅವ್ರು ನಿಮ್ಗೆ ಕಾಸು ಕೊಡ್ಬೇಕು ಕೆಲಸ ಕರೆ ಮಾಡ್ಬೇಕು ಯಾರಮ್ಮ ಮಾಡ್ತಾರೆ ಕಾಲದಲ್ಲಿ ಹಂಗೆ ಹೋಟೆಲ್ ಒಂದಂತೂ ಸತ್ಯ ಆಯ್ತು ಅದು ಅದನ್ನ ಅಲ್ಲ ಕಣಮ್ಮ ಒಪ್ಪತ್ತು ಕೂಲಿ ಆಯ್ತಾಯ್ತಾಯ್ತು ಇಲ್ಲಿದ್ದೀನಿ ಒಪ್ಪತ್ ಕೂಲಿಗೆ ಎಷ್ಟು ದುಡ್ಡು ಅಕ್ಕ ಎಷ್ಟು ದುಡ್ಡು ಕೂಲಿ ಲೆಕ್ಕ ಅಲ್ಲ ನಾವು ಕೂಲಿ ನಮ್ ಜಮೀನ ನಮ್ದ ನಾವು ಮಾರ್ಕೊಳಕಿಲ್ಲಪ್ಪ ಹಂಗಲ್ಲ ಕಣಮ್ಮ ಇದು ಬೇಕಾಗಿರೋದು ನಾನು ಕೇಳಿದೆ ಗೊತ್ತಾ ನನ್ ಕೇಳಿದ ಅರ್ಥ ಅಮ್ಮ ನನ್ ಹೇಳೋದ್ ಕೇಳಮ್ಮ ನಿಮ್ಸ ಅಯ್ಯೋ ಶಿವ ಗೊತ್ತಿಗಲ್ ಸುಮ್ಮಿರಮ್ಮ ಅಮ್ಮ ನಾನು ಮಾತಾಡಬೇಡ್ಬೇಕ ನಾನು ಕೇಳಿದೀನು ನಿಮ್ ಊರಲ್ಲಿ ಯಾರಾದ್ರೂ ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ ಕೂಲಿಗೆ ಹೋಯ್ತಾರಲ್ಲ ಹೆಂಗ್ಸ್ರು ಪಾಪ ಒಪ್ಪತ್ತು ಎಷ್ಟು ಕೊಡ್ತಾರೆ ಹತ್ತತ್ರ 200 250 ಸಂಜೆ ತನಕ ಮಾಡಿದ್ರೆ 250 300 ರೂಪಾಯಿ ಕೇಳಮ್ಮ ಇವ್ರು ಕೊಡೋದಷ್ಟೇ 200 ರೂಪಾಯಿ ಒಂದು ಓಟಿಕೆ ಅನ್ಕೊಂಡು ನೀವು ಒಂದ್ ದಿನಕ್ಕೆ ದುಡಿಯಲ್ ಬಂದ ಇವ್ರು ಕೊಡೋ ದುಡ್ಡಿಂದ ನೀವು ಜೀವನ ಪೂರ್ತಿ ಭವಿಷ್ಯ ಕಟ್ಕೈತೀರ ಅದು ಬೇಕು ಅವತ್ತು ಕಾಮನಹಳ್ಳಿ ಉದ್ದಾರ ಇದೆ ಕಣಮ್ಮ ಈಗ ಹೇಳಿದ್ರಲ್ಲಿ ಮಾತು ಹಂಗೆ ಪ್ರತಿಯೊಬ್ರು ನಡ್ಕೊಂಡು ನಮ್ಮೂರು ಉದ್ದಾರ ಆಗ್ಬೇಕು ಅಂತ ಮುಂದೆ ಬಂದ್ರೆ ಹೌದೌದು ಈಗ ಆಯ್ತು ಈಗ ಯಾರಾದ್ರೂ ಒಬ್ರು ವಿದ್ಯಾವಂತರು ಅಗ್ರಿಮೆಂಟ್ ಅಲ್ಲಿ ಏನೈತೆ ಅಂತ ಒಂದ್ಸರ್ ಬಂದು ಹೋದ್ರಪ್ಪ ಬಾವಾಪಡಿ ಕೈ ಹಚ್ಚಿದೆ ಪರವಾಗಿಲ್ಲ ಬೈಲಿ ಬರ್ದಿರೋದಲ್ಲ ಅಲ್ಲೇ ನಿಂತ್ಕೊಂಡೋದಾಯ್ತು ಇರ್ರಮ್ಮ ಆಯ್ತು ಯಾರಣ್ಣ ಓದ್ತೀರಿ ಒಂಚೂರು ಪೂರ್ತಿ ಓದೋಣ ಇದನ್ನ ಅಗ್ರಿಮೆಂಟ್ ಪತ್ರ ಬರ್ಕೊಡ್ತಿರೋದು ಯಾರು ಯಾರಿಗ ಬರ್ಕೊಡ್ತಿರೋದು ಒಂಚೂರು ಪೂರ್ತಿ ಓದಿ ಕೊಟ್ಟವ್ರಗ ತಿರಣ ತಾಳ್ಮೆ ನಿರಣ ನಿಮ್ಸ ಅದೊಂದ್ ನಿಮಿಷ ಕೇಳಿಸ್ಕೊಳ್ಳಿದ ಅದನ್ ಕೇಳಿಸ್ಕೊಳ್ಳ ಮೇಲೆ ಹೇಳ್ತೀನಿ ಅಣ್ಣ ಜೋರಾಗಿ ಓದ್ಬೇಕು ಅಣ್ಣ ಜೋರಾಗಿ ಓದ್ಬೇಕು ಹಾಕಿಲ್ಲ ಜೋರಾಗಿ ಓದ್ಬೇಕು ಕೆಳಕಿಲ್ಲ ಅವ್ರಿಗೆ ತಗೋಬೇಕು ನಾನೇ ಓದ್ತೀನಿ ಇಲ್ಲಿ ಕೊಣಲಿ ಜೋರಾಗಿ ಓದ್ಬೇಕಂತದ ಬಾಬಾ ಜೋರಾಗಿ ಓದ್ಬೇಕು ಅವ್ರೆ ಎಲ್ಲರಿಗೂ ಕೇಳ್ಬೇಕು ಕೊಡ ಮೈಕಿಲೆ ಇಲ್ಲೋದವಾ ಫಸ್ಟ್ ಪಾರ್ಟಿ ಚಂದನ್ ಗೌಡ ಕೆ ಸನಾಬ್ ಕುಮಾರ್ ಸೆಕೆಂಡ್ ಪಾರ್ಟಿ ಕಾಮನಹಳ್ಳಿ ಗ್ರಾಮಸ್ಥರು ಇಲ್ಲಿ ವಿಷಯ ಓದವ ಇಲ್ಲಿಂದ ಸನ್ನೆ 2023 ಕೇಳಿಸ್ಕೊಳ್ಳೋಣ ಒಂದು ನಿಮಿಷ ಏಪ್ರಿಲ್ ಮೇ ತಾರೀಕು 14/4/2023 ಕೆಆರ್ಪೇಟೆ ತಾಲೂಕಿನ ಶೀಲ್ನೆರೆ ಹೋಬಳಿಯ ಮುರ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಊಚನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಕುಮಾರ್ ಅವರು ಮಗ ಚಂದನ್ ಗೌಡ ಕೆ ಆದ ನಾನು ಬರೆದುಕೊಡುತ್ತಿರುವ ಒಪ್ಪಿಗೆ ಪತ್ರ ಕ್ರಮವೇನೆಂದರೆ ನಿಮಗೆ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಕಾಮನಹಳ್ಳಿ ಗ್ರಾಮಸ್ಥರುಗಳಿಗೆ ನಾನು ಈ ಮೇಲಿನ ಉಲ್ಲೇಖಿಸಿದ ಗ್ರಾಮಕ್ಕೆ ಮತ ಕೇಳಲು ತೆರಳಿದಾಗ ಈ ಗ್ರಾಮದ ಸಮಸ್ಯೆಗಳು ಈ ಕೆಳಕಂಡಂತೆ ಕಂಡು ಬಂದವು ಗ್ರಾಮದ ಜನರಿಗೆ ನಾನು ಈ ಮೂಲಕ ಭರವಸೆ ನೀಡುವುದೇನೆಂದರೆ ನಾನು 2023 ಕೆಆರ್ಪೇಟೆ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಜಯಶೀಲನಾದರೆ ಜನರು ತಿಳಿಸಿರುವ ಇಷ್ಟು ಸಮಸ್ಯೆಗಳಿಗೆ ಕನಿಷ್ಠ 2-3 ಪ್ರಮುಖ ಸಮಸ್ಯೆಗಳನ್ನು ಗ್ರಾಮಸ್ಥರೊಟ್ಟಿಗೆ ನಿಂತು ಪರಿಹರಿಸುವಲ್ಲಿ ನಾನು ಶ್ರಮಿಸುತ್ತೇನೆ ಎಂದು ಈ ಪತ್ರದ ಮೂಲಕ ಬರೆದುಕೊಡುತ್ತಿದ್ದೇನೆ. ಒಂದು ವೇಳೆ ಚುನಾವಣೆಯಲ್ಲಿ ನಾನು ಜಯಶೀಲನಾಗಿ ಮುಂದೆ ಈ ಕೆಳಗಿನ ಸಮಸ್ಯೆಗಳು ಹಾಗೂ ಕುಂದು ಕೊರತೆಗಳಿಗೆ ಕನಿಷ್ಠ 2 ವರ್ಷಗಳ ಒಳಗೆ ಸ್ಪಂದಿಸದೇ ಇದ್ದಲ್ಲಿ
ಜನ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು ಆಗ ಸ್ವಂತ ನಾನೇ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆಂದು ಈ ಮೂಲಕ ತಿಳಿಸುತ್ತೇನೆ ಈ ಗ್ರಾಮದ ಸಮಸ್ಯೆಗಳು ರಸ್ತೆ ಸೌಲಭ್ಯ ಚರಂಡಿ ವ್ಯವಸ್ಥೆ ಹಾಲಿನ ಡೈರಿ ಕೇಳಿಸ್ಕೊಂಡ್ರಾ ಅರೆ ಇನ್ನೊಂದು ಸಮಸ್ಯೆ ಐತೆ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಬಸ್ಸು ನಮ್ಮ ತಾಲೂಕಲ್ಲಿ ಎಲ್ಲೋದ್ರೂ ಬಸ್ಸು ಯಾಕೆ ಅಂದ್ರೆ ಮಕ್ಕಳುಗಳು ಸ್ಕೂಲ್ಗೆ ಹೋಗಕ್ಕೆ ಕಾಲೇಜ್ಗೆ ಹೋಗಕ್ಕೆ ಆಯ್ತಿಲ್ಲ ಬೈಕ್ ಇರೋರು ವೆಹಿಕಲ್ ಇರೋರು ಓಡಾಡ್ತಾರೆ ಇಲ್ದೇ ಇರೋರು ಯಾವ್ದ್ರಲ್ಲಿ ಹೋಗೋದು ಆಟೋಗಳು ಬರೋದಕ್ಕೆ ಟೈಮ್ ಆಯ್ತದೆ ಏನೇನಾಗುತ್ತೆ ಇಲ್ಲ ಇಲ್ಲ ನಾನು ಅದನ್ನ ಇದ್ರಲ್ಲಿ ಸಮಸ್ಯೆ ಸರಿ ಮಾಡ್ತೀನಿ ಅಂತ ಬರ್ಕೊಳ್ಳಲ್ಲಮ್ಮ ಇಡೀ ತಾಲೂಕಿಗಿರೋದು ಒಂದು ಬಸ್ಸಿನ ಸಮಸ್ಯೆ ಅದಕ್ಕೂ ನಾನು ಹೋರಾಡಕ್ಕೆ ನಿಂತ್ಕೋತೀನಿ ಅರೆ ನೀವು ಚರಂಡಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಇವಾಗ ಆಲ್ರೆಡಿ ಚರಂಡಿ ಮಾಡೋರೆ ಆದ್ರೆ ಮನೆ ಮುಂದೆ ಎಲ್ಲ ಮಣ್ಣು ಹಾಕೊಂಡು ಮುಚ್ಚಿಬಿಟ್ಟವ್ರೆ ಅದು ಕರೆಕ್ಟ್ ಆಗಿ ನೀರು ಹೋಗಿ ಸೇರಬೇಕು ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕು ನೀವು ಈಗ ನಿಮ್ಮ ಊರಿಗೆ ಒಂದು ಸೌಲಭ್ಯ ಸಿಕ್ಕೈತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋ ಬದಲು ನೀವು ಮಣ್ಣು ಹಾಕ್ಬಿಟ್ಟು ದುರುಪಯೋಗ ಪಡಿಸ್ಕೊಂಡಿದ್ರಿ ಯಾಕೆ ಗೊತ್ತಾ ಇನ್ನೊಂದ್ಸೂರು ಜಾಗ ಆಗಲಿ ಅಂತ ನಿಮಗ್ ಸರಿದಾ ಆಯ್ತಾಯ್ತು ಈಗ ಒಂದ್ ನಿಮಿಷ ನಿಮ್ಗೆ ಚರಂಡಿ ಈಗ ನಿಮ್ಗೆ ಚರಂಡಿ ಕೊಟ್ಟವ್ರೆ ಅಂತಂದ್ರೆ ಆ ಜಾಗ ಎಸ್ಟಿಮೇಟ್ ಮಾಡ್ಕೊಂಡು ಇದು ಸರ್ಕಾರಿ ಜಾಗ ಅನ್ಕೊಂಡು ನಿಮ್ಗೆ ಚರಂಡಿ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಮಣ್ಣು ಹಾಕೊಂಡು ಮುಚ್ಕೊಂಡಿದ್ದೀರಾ ಅಂದ್ರೆ ಅದು ನಿಮ್ಗೆ ಅಪರಾಧನೇ ಅದು ಯಾಕೆಂದ್ರೆ ಸರ್ಕಾರಿ ಸೌಲಭ್ಯವನ್ನು ನೀವು ಅದಕ್ಕೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದೀರ ಅಂತ ಸರಿ ಚರಂಡಿ ವ್ಯವಸ್ಥೆ ಯಾಕೆ ಯಾಕೆ ಮಾಡ್ಕೊಂಡಿದಿರೋ ಅಥವಾ ನಮಗೆ ಜಾಗ ಸಲ್ತಿಲ್ಲ ಅಂತ ಮಾಡ್ಕೊಂಡಿದ್ರು ಅಥವಾ ನಮ್ಮನೆ ಬೀದಿ ಇಕ್ಕಟ್ಟಾಗೈತೆ ಅಂತ ಮಾಡ್ಕೊಂಡಿದ್ರು ನಿಮಗೆ ಬಿಟ್ಟಿದ್ದು ಅದು ನಿಯಮದ ಪ್ರಕಾರ ಏನಾಗ್ಬೇಕು ಅದು ಹಾಗೆ ಆಗುತ್ತೆ ನೀವೆಲ್ಲ ಒಗ್ಗಟ್ಟಾದ್ರೆ ದೊಡ್ಡ ವಿಷಯ ಅಲ್ಲ ನೀವೇ ನಿಂತ್ಕೊಂಡು ತಗ್ಸ್ಬೋದು ಚರಂಡಿ ಕ್ಲೀನ್ ಮಾಡಿಸೋದಿನಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗ್ಬಿಡೋ ಕಂಪ್ಲೇಂಟ್ ಕೊಟ್ಬಿಟ್ಟು ಈ ರೀತಿ ಚರಂಡಿ ಕ್ಲೀನ್ ಆಗ್ಬೇಕು ಅಂತಾರೆ ಖಂಡಿತ ಮಾಡ್ಕೊಡ್ತಾರೆ ಆದ್ರೆ ನೀವು ಯಾರು ಮಾಡಿಸ್ಕೊಳ್ತಿಲ್ಲ ಈ ಗ್ರಾಮಕ್ಕೆ ನಾನು ಓಟ್ ಕೇಳೋಕೆ ಹೋದಾಗ ಜನ ಸಮಸ್ಯೆನ ಮುಂದೆ ಇಟ್ಟವ್ರೆ ನನ್ನ ಬಾಯಿ ಮಾತಲ್ಲಿ ಹ್ಞೂ ಮಾಡಿಸ್ಕೊಡ್ತೀನಿ ಓಟ್ ಹಾಕಿ ಅಂತ ಕೇಳೋ ಬದಲು ಏನೇನು ಮಾಡ್ತೀನಿ ಅನ್ನೋದನ್ನ ಪತ್ರದಲ್ಲಿ ಬರ್ತಿದ್ದೀನಿ ಕನಿಷ್ಠ 2-3 ಸಮಸ್ಯೆಗಳನ್ನ ಬರ್ದಂಗೆ ನಾನು ಹೆಂಗ್ ನುಡಿದಿರ್ತೀನಿ ಹಂಗೆ ನಡ್ಕೊಳ್ತೀನಿ 2 ವರ್ಷಗಳ ಒಳಗಡೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸಣ್ಣ ಪುಟ್ಟ ಕೆಲಸಗಳನ್ನ ಜನಗಳ ಜೊತೆಗೆ ನಿಂತು ಇಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಟ್ಟಿದ್ರೆ ಜನ ಒಪ್ಕೊಂಡೇ ಒಪ್ಕೊಳ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಅಗ್ರಿಮೆಂಟ್ ಪತ್ರ ಬರ್ದಿದ್ದೀನಿ ಹೇಳೋದಿಷ್ಟೇ ಈ ಪತ್ರದ ಮೇಲೆ ನಂಬಿಕೆ ಬಂದ್ರೆ ಈ ಪತ್ರಕ್ಕೆ ಏನಾದ್ರೂ ಬೆಲೆ ಇದೆ ಅಂತ ಅನ್ಸಿದ್ರೆ ಕೊನೆಗಳಿಗೆ ಒಂದೇ ಒಂದು ಓಟ್ ಹಾಕಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಯಾವ ಪಕ್ಷದಿಂದಲೂ ಅಲ್ಲ ಸ್ವತಂತ್ರವಾಗಿ ಯಾರು ಬೇಕಾದ್ರೂ ಚುನಾವಣೆ ನಿಂತ್ಕೋಬಹುದು ಇರೋ 25 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೆ ನಿಂತ್ಕೋಬಹುದು ಇಂಥದ್ದೇ ನಿಂತ್ಕೋಬೇಕು ಕಾಸಿರೋರೇ ನಿಂತ್ಕೋಬೇಕು ಪಕ್ಷದಲ್ಲಿ ಗುರುತಿಸ್ಕೊಂಡಿರೋ ನಿಂತ್ಕೋಬೇಕೇನಿಲ್ಲ ವಿಚಾರ ಇದ್ದು ವಿದ್ಯೆ ಇದ್ದು ಜನಗಳಿಗೆ ಏನಾದ್ರೂ ಮಾಡ್ತೀವಿ ಒಳ್ಳೆಯದನ್ನ ತಿಳಿಸ್ತೀವಿ ಅನ್ನೋಂಥವ್ರು ಯಾರು ಬೇಕಾದರೂ ಸ್ಪರ್ಧೆ ಮಾಡ್ಬೋದು ಪ್ರಜಾಪ್ರಭುತ್ವದಲ್ಲಿ ಅದೇ ಥರ 28 ವಯಸ್ಸಿಗೆ ಒಬ್ಬ ಹುಡುಗ ಬಂದು ಸ್ಪರ್ಧೆ ಮಾಡ್ತಾ ಇದ್ದೀನಿ ಸಾಧ್ಯ ಆದರೆ ನಿಮ್ಗೆ ನಂಬಿಕೆ ಬಂದರೆ ಕೊನೆಗಳಿಗೆಲ್ಲ ಚಿನ್ನ ಸಿಗುತ್ತೆ ಒಂದು 12-13 ದಿನದಲ್ಲಿ ನಂಬಿಕೆ ಬಂದ್ರೆ ಮಾತ್ರ ಒಂದು ಓಟ್ ಹಾಕಿ ಇಲ್ಲ ಅಂದ್ರೆ ಬಿಟ್ಬಿಡಿ ನಾನು ಕೇಳೋದಿಷ್ಟ ಇದಕ್ಕೆ ಬೆಲೆ ಇದ್ರೆ ಇದಕ್ಕೆ ಓಟ್ ಹಾಕಿ ಇಲ್ಲ ನಾವು 1 ಗಂಟೆ ಹೆಂಗಿದೀವಿ ಹಂಗೆ ಇರ್ತೀವಿ ಅಂತಂದ್ರೆ ಹಂಗೆ ಬಿಡಿ ನೀವು ಚುನಾವಣೆಯಲ್ಲಿ ಗೆಲ್ಸಿದ್ರೆ ವೈತ ಬತ್ತ ಕಷ್ಟ ಸುಖ ಹಾಕೊಂಡು ಕೆಲಸ ಕಾರ್ಯ ಮಾಡ್ಕೊಂಡು ನಿಂತ್ಕೋತೀವಿ ಚುನಾವಣೆಯಲ್ಲಿ ಸೋಲ್ಸಿದ್ರೆ ಒಂದು 5 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಎಲ್ಲ ಊರಿಗೂ ಹೋಗಿ ಬರತ್ತಾರೆ ಈ ಊರಿಗೂ ಬರ್ತೀವಿ ಸಣ್ಣ ಪುಟ್ಟ ಸಮಸ್ಯೆಗಳು ಏನಾಗುತ್ತೆ ನಮ್ ಕೈಲ ಮಾಡ್ಕೊಂಡು ನಾವು ಇರ್ತೀವಿ ಇಷ್ಟೇ ಏನಿಲ್ಲ ಕೊನೆ ನಿಯತ್ತೆ ಗೆಲ್ಲದಕ್ಕೆ ಮೇಡ ಅಲ್ಲ ನಾನು ಹೇಳಿದಂಗೆ ಗೊತ್ತಾ ಇವರು 500, 1,000, 1,000, 2,000ಕ್ಕೆ ಇವ್ರು ಮತಗಳನ್ನ ಇವರು ಮಾರ್ಕೋತಾರೆ ಓಟ್ ಹಾಕೊಳ್ತಾರೆ ಅಂತಂದ್ರೆ ನಾನೇನು ಮಾಡಕ್ಕಾಗಲ್ಲ ಅದು ಹೈಕೋರ್ಟ್ ಹೇಳಿದೆ ಜನ ಎಲ್ಲಿ ತನಕ ಜಾಗೃತರಾಗಲ್ಲ ಬುದ್ಧಿವಂತರಾಗಲ್ಲ ಅಲ್ಲಿ ತನಕ ಸಮಾಜ ಬದಲಾಗಲ್ಲ ಅವ್ರು ಅನುಭವಿಸಿರೋ ಕಷ್ಟನೇ ಮಕ್ಳು ಮರಿ ಏನು ಅನುಭವಿಸ್ತಾವ ಅಷ್ಟೇ ನಾವೇನು ಮಾಡಕ್ಕಾಗಲ್ಲ ಏನ ಅವ್ರ ಅನುಭವಿಸಿದ್ರೆ ಮಕ್ಳು ಅನುಭವಿಸ್ತಾವ ಮುಂದಕ್ಕೆ ಬದಲಾಗ್ಬೇಕು ಅಂದ್ರೆ ಅವ್ರು ಬದಲಾಗ್ಬೇಕು ಅಷ್ಟೇ ಚಂದ್ರಣ್ಣ ಒಂದು ಗ್ರಾಮದಲ್ಲಿ ಯಾರ ಗೆದ್ರು ಒಬ್ಬರಾರು ಇಬ್ಬರಾರು ಇರ್ತಾರೆ ಅಣ್ಣ ಅದ ತಡೆಯಕ್ಕೆ ಅಚ್ಚರಿ ಪಚನ ಅವ್ರೆ ಕಾರಣ ಏನ್ ಗೊತ್ತಾ ಹೇಳ ನಾನೇ ಒಂಚೂರು ಬಿಡಿಸಿ ಇರ್ತೀನಿ ಹೇಳೋಣ ಒಂದೂರಲ್ಲಿ ಏನಿಲ್ಲ ಅಂದ್ರೆ 2-3 ಜನ ಮೆಂಬರ್ ಗಳು ಇರ್ತಾರೆ ಅವನೇನಾದ್ರು ಮಾಡಕ್ ಹೋಯ್ತವನೆ ಅಂತಂದ್ರೆ ಇವ್ನ್ಗೆ ಆಗಿರಿಕ್ಕಿಲ್ಲ ಊರಕ್ಕೆ 100 ಬರೋಣ ಇವನೇನಾದ್ರು ಮಾಡಕ್ ಹೋಯ್ತಾನೆ ಅವ್ನಿಗೆ ಹೆಸರ ಬಿಡ್ತದ ಊರ್ಲಿ ಅಂತ ಅವ್ನು ಮಾಡಕ್ ಬಿಡಲ್ಲ ಪಕ್ಕಾಣ ಅದು ಅದು ನೀವುಗಳು ಮಾಡ್ಕೊಂಡಿರೋ ಸಮಸ್ಯೆ ನಂದಲ್ಲ ನಾನು ಯಾವ ಪಕ್ಷದಿಂದನಲ್ಲ ಇವತ್ತು ನೀವೆಲ್ಲ ಬಂದಿದ್ರಲ್ಲ ಎಲ್ಲ ಪಕ್ಷದವ್ರು ಬಂದಿರಲಿ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಆಗಿರೋದು ಮಾತ್ರ ನೀವು ಬಂದಿದ್ರೆ ಏನಾದ್ರೂ ಒಬ್ಬ ಪಕ್ಷದ ಕ್ಯಾಂಡಿಡೇಟ್ ಆಗಿರ ಬಹುಶಃ ಅರ್ಧರ್ಧನ ಬಂದಿಲ್ಲ ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು ಹಾಲ್ಗಾಗ್ತೀರ ನೀರಿಗಾಗ್ತೀರ ನಿಮಗೆ ಬಿಟ್ಟಿದ್ದು ನಾನು ಇನ್ನೇನು ಮಾತಾಡಲ್ಲ ಚುನಾವಣೆಯಲ್ಲಿ ಗೆಲ್ಸಿದ್ರೆ ಚಂದನ್ಗೌಡ ಗೆಲ್ಲಲ್ಲ ಕೆರ್ಪೇಟೆಯಲ್ಲಿ ನೀವು ಜನ ಗೆಲ್ತೀರಿ ಯಾರೋ ಒಬ್ಬ ಪಕ್ಷದ ಅಭ್ಯರ್ಥಿ ಗೆಲ್ಸಿದ್ರೆ ಪಕ್ಷಕ್ಕೆ ಒಂದು ಸೀಟ್ ಗೆಲ್ಲುತ್ತೆ ಯೋಚನೆ ಮಾಡಿ ಇದೇ 19ನೇ ತಾರೀಕು ಬುಧವಾರ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಸಾಧ್ಯ ಆದ್ರೆ ಬನ್ನಿ ಬಂದ್ ಜೊತೆಗೆ ನಿಲ್ಲ ಅಷ್ಟೇ 19ನೇ ತಾರೀಕು ಬುಧವಾರ ಚಂದನ್ ಗೌಡ್ರಿಗೆ
गौड बरबको दयविट्टु निम्म वोट निम्म कैले बीजेपी आले हंचकोट्रे गोतिल्ल ಹಣ ಹಂಚಿಕೆ ನಡೆಯತೈತೆ ಮತ್ತ ಕಾನೂನು ಯಾರಿಗೆ ನಮ್ಮಂತವರಿಗೆ ನಿಯತ್ತಾಗಿರೋರ್ಗೆ ನಿಯಮಗಳು ಜಾಸ್ತಿ ಇರ್ತಾರೆ ಹಂಗೆ ಎಲ್ಲ ಏನ್ ಕಣ್ಣು ಮುಚ್ಕೊಂಡವ್ರಾಗಾದ್ರೆ ಅಣ್ಣ ನಿಯತ್ಕೆ ಕಾಲ ಆಯ್ತು ಬಣ್ಣ ಯಾವತ್ತೇ ನಿಯತ್ಕೆ ಯಾವತ್ತು ಕಾಲ ಆಯ್ತ ಇವತ್ತು ಇಲ್ಬೋದು ಯಾವತ್ತು ಕಾಲ ಇದೆಯಾ ಬಣ್ಣ ನಿಯತ್ಕೆ ಏನೋ ಗೊತ್ತಿಲ್ಲ ಕಣ್ಣ ಅಣ್ಣ ನಾನು ನಂಬ್ಕೊಂಡ್ ಬಂದಿರೋಂಥದ್ದು ನಾನಿಲ್ಲಿ ಹಿರಮ್ಮ ಇಲ್ಲಿ ನಾನಿಲ್ಲಿ ಯಾರೋ ನಂಗೊಬ್ಬ ನನ್ ಪಕ್ಷದ ಕಾರ್ಯಕರ್ತವನೇ ನನ್ ತುಂಬಾ ಬೆಂಬಲಿಗವನೇ ಅಂತ ಬಂದಿಲ್ಲ ನನಗೆಲ್ಲವೂ ನೀವೇ ಜನನೇ ನನಗೆ ಯಾರು ಕಾರ್ಯಕರ್ತರವರ ಹಂಗ ಹುಡುಕ ಬಂದಿಲ್ಲ ನಾನು ಜನರನ್ನು ಹುಡುಕ ಬಂದಿದ್ದೀನಿ ನೇರವಾಗಿ ನಿಮ್ಮ ಹತ್ರನೇ ಬಂದು ಸಮಸ್ಯೆಗಳು ಕೇಳ್ತಾ ಇದ್ದೀನಿ ನೇರವಾಗಿ ಸಮಸ್ಯೆಗಳಿಗೆ ನಾನೇ ಬಂದು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ನಂಬಿಕೆ ಬಂದ್ರೆ ಮಾತ್ರ ನಂಗೆ ಚಿನ್ನೆ ಗುರು ಸಿಕ್ಕರು ನಾಲ್ಕು ಜನಕ್ಕೆ ನೀವೇ ಹೇಳ್ಬೇಕು ಯಾಕೆಂದ್ರೆ ನಂಗೆ ಯಾರು ಇಲ್ಲ ಚಿನ್ನೆ ಗುರುತನ್ನ ತಗೊಂಡೋಗ ಹಂಚಕ್ಕೆ ಬೂತಲ್ ಓಟ ಗೆಲ್ಸಿದೀವಣ್ಣ ಕಷ್ಟ ಸುಖಕ್ಕೆ ಎಲ್ಲರಿಗೂ ಆಗೋರೆ ಹೇಳಿದ್ರು ಒಂದ್ ಗ್ರ್ಯಾಂಡ್ ಒಂದೇ ಒಂದ್ ಗ್ರ್ಯಾಂಡ್ ಬಂದಿದೆ 20,000 ಕೊಟ್ಟು ಇಸ್ಕೋಬೇಕಣ ಲೆಕ್ಕ ಕೊಡೋಣ ಒಂದು ಗ್ರ್ಯಾಂಡ್ಗೆ 20,000 ಕೊಟ್ಟು ಇಸ್ಕೋಬೇಕು ಅಂತಂದ್ರೆ ನಾವ್ ಇನ್ನೇನ್ ಮಾಡ್ಬೇಕು ಬಡವ್ರು ಎಲ್ಲ ಇದ್ದಾರೆ ಅಣ್ಣ ನೀ ನೀಯತ್ತ ದುಡಿತಾ ಒಂದಲ್ಲ ಒಂದ್ ಸಾಕು ಎದ್ದ ಗೆಲ್ತೀಯಾಣ ಈ ಏನ್ ಕಾಲ್ಕೊಂಡವ್ರೆ ಕಾಣ ಆಮೇಲೆ ಇನ್ನು ಇನ್ನೊಂದೇನ್ ಮಾಡ್ತಾರೆ ಗೊತ್ತಣ್ಣ ಏನು ಇವ್ರ ಹೇಳೋ ದುಡ್ಡು ಬಂದಿದೆ ಅಂತ ಮಗ ನೋಡ್ತಾರೆ ನಿನ್ ಮಗ ನೋಡಿ ಜನ ನೋಡಿ ಬಂದಿಲ್ಲಣ್ಣ ಇಲ್ಲೇ ಜಾತಿ ಮಾಡಿ ದುಡ್ಡು ಕೊಡ್ತಾರೆ ಅಣ್ಣ ನೀನ್ ಏನ್ ಮಾಡ್ ಬಂದಿಲ್ಲ ಒಂದಲ್ಲ ಒಂದ್ ದಿವಸ ಗೆದ್ದೆ ಗೆಲ್ತೀಯಣ ಅದ್ ಭರವಸೆ ಅಂತ ನಮ್ಗಂತೂ ಐತೆ ನನ್ ಓಟ ಕಂದಿದ ನಿಂಗೆ ಅಣ್ಣ ಓದಪ್ಪ ಅವ್ರ ರೆಟ್ಟೆ ಬೇಕ ಸೀರೆ ಹೊಡ್ಸ್ಕೊಂಡ್ರು 4 ಲಕ್ಷ ಕೊಟ್ಟಿದ್ರು ರೆಟ್ಟೆ ಬೇಕ ಸೀರೆ ಮಗ ಕೊಡ್ರು ಇಲ್ಲಿಂದ ನೋಡಿದ್ರು ಯಾವ ಓಟ್ ಬರ್ತಾರೆ ಬಿಜೆಪಿಗೆ ಅವ್ರಿಗೆ ಸರಿ ಬಾಕಿಯರ್ಗೆ ಏನಿಲ್ಲ ಇರ್ಲಿ ಇರ್ಲಿ ಅಣ್ಣ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ನಂದು ನನ್ ಉದ್ದೇಶ ಬಂದು ನೈತಿಕ ಚುನಾವಣೆ ಅಂತ ಯಾರ ಹೆಸರನ್ನು ತಗೊಂಡಿಲ್ಲ ನಾವು ಯಾರ ಹೆಸರನ್ನು ಪರವಾಗೂ ಬಳಸ್ತಿಲ್ಲ ವಿರೋಧವಾಗೂ ಬಳಸ್ತಿಲ್ಲ ನಾವು ಆ ಗ್ರಾಮಕ್ಕೆ ಏನೇನ್ ಮಾಡ್ತೀವಿ ಅನ್ನೋಂಥದ್ರ ಒಂದು ಪತ್ರದ ಮೂಲಕ ಬರ್ದಷ್ಟೇ ಓಟ್ ಕೇಳ್ತಾ ಇದೀವಿ ಅವ್ನು ಸರಿ ಇಲ್ಲ ಇವನ್ ತುಂಬಾ ಒಳ್ಳೆಯವನು ಅವ್ನ ಮುಖ ನೋಡ್ಕೊಂಡು ಓಟಾಕೆ ಅವ್ನ್ ಸರಿ ಇಲ್ಲ ನನ್ಗೆ ಓಟಾಕೆ ನಂಗೆ ಕೇಳ್ತಿಲ್ಲ ನನಗ್ ಬೇಡ ಅದು ನಿಮ್ಗಳು ಗೊತ್ತು ಯಾರ್ಯಾರು ಸರಿ ಯಾರ್ಯಾರು ಸರಿ ಇಲ್ಲ ಅಂತ ಅದನ್ನ ಚುನಾವಣೆ ಟೈಮ್ ಅಂತ ಒಂದಿರುತ್ತೆ ಓಟ್ ಹಾಕೋ ಟೈಮ್ ಅಂತ ಅದ್ರ ಮೂಲಕ ತೋರಿಸಿ ಸುಮ್ಮನೆ ಅವ್ರ ಬಗ್ಗೆ ಹೇಳ್ಕೊಂಡ್ ಪಳ್ಕ ಓಡಾಡ್ಕೊಂಡ್ರೆ ಅದು ನೋ ಯೂಸ್ ಬುದ್ಧಿ ಕಲಿಸ್ಬೇಕಾದವರು ನೀವೇನೆ ಎತ್ತಿ ಆಡಿಸ್ಬೇಕಾದವರು ನೀವೇನೆ ಕೆಲಸ ಕಾರ್ಯ ಮಾಡಿಸ್ಕೋಬೇಕಾದವರು ನೀವೇನೆ ಎಲ್ಲ ನಿಮ್ಗೆ ಬಿಟ್ಟಿದ್ದು ಕೊನೆಯಲ್ಲಿ ಯಾರಾದ್ರೂ ಪರವಾಗಿ ಕುತ್ಕೊಂಡು 4 ಜನ ಬೂತಲ್ಲಿ ಕುತ್ಕೊಂಡು ನೀವೇ ಚೆನ್ನಾಗಿ ಗುರುತು ಜನ ಕೇಳ್ಬೇಕು ಏನಾರಿಲ್ಲ ಬಂದು 4 ಜನ ಗ್ರಾಮಸ್ಥರು ಸೈನ್ ಮಾಡ್ಬಿಟ್ಟಿದ್ದೀನಿ ಇಸ್ಕೊಳ್ಳಿ ಸೈನ್ ಮಾಡ್ಬಿಟ್ಟು ಇಸ್ಕೊಳ್ಳಿ ಪತ್ರನ ಆಮೇಲೆ ಇನ್ನೊಂದು ಇನ್ನೊಂದು ನಾನು ಈ ಪತ್ರ ಕೊಟ್ಟಿದ್ದೀನಿ ನಿಮ್ಗೆ ಅಂತ ತಕ್ಷಣ ಅಂದ್ರೆ ನೀವ್ ನಂಗೆ ಓಟ್ ಹಾಕ್ಬೇಕು ಅಂತೇನಿಲ್ಲ ಕೊಡ್ತಿಕ್ಕೆ ಸಿನಿಮ ಇಲ್ಲ ಅದ್ಗೂ ಎಲ್ಲ ಮೂಮೆಂಟ್ ಅದನ್ನು ಮೊಬೈಲ್ ಅಲ್ಲೇ ಬರ್ತದಕ್ಕೆ ನಮ್ಮ ವಿಡಿಯೋ ಅದೇ ನಂಬರ್ ಹೇಳಿ ಹೇಳಿ ಇಷ್ಟು ಜಾಗ ಬಿಡ್ರಪ್ಪ ಇಲ್ಲಿ ಮೈಕ್ ಕೇಳಲ್ಲ ಅಲ್ಲ ಹೇಳಿ 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 ನೀವು ಯಾವುದೇ ಪರಿಸ್ಥಿತಿ ಬಂದ್ರೆ ಬೇಡ ಪಕ್ಷೇತರ ನಿಂತ್ಕೊಳ್ಳಿ ಈ ವರ್ಷ ಆಗ್ತಾರೆ ಮುಂದೆ 5 ವರ್ಷ ನಿಂತ್ಕೊಳ್ಳಿ ನಾವು ಸಾಯಿನೇ ಬದುಕಿದ್ರೆ ಓಟ್ ಹಾಕ್ತೀವಣ ಬಟ್ ಆ ಕಾಂಗ್ರೆಸ್ ದಳ ಬಿಜೆಪಿ ಪರಕೆ ಪಕ್ಷ ಅಂತ ಹೋದ್ರೆ ಅಣ್ಣ
ಯಾವುದೇ ಕಾರಣ ಕೂಡ ಆಗ ಮಾತ್ರ ಹುಡುಕಿ ಬಂದು ಬಿಡ್ತೀವಿ ಅಣ್ಣ ನಾವು ಮಾತಾಡ್ತೇವೆ ನಾವು ನಿನ್ನ ಬೇಕಾದ್ರೆ ಪಕ್ಷೇತರ ನಿಂತ್ಕೊಂಡೆ ಗೆಲ್ಲೋ ಗೆಲ್ಸಕ್ ನಾವು ರೆಡಿ ಇದೀವಿ ನಿಮ್ಗೆ ದುಡ್ಕೊಬೇಡ ಏನು ಕೊಟ್ಟಿದ್ದಕ್ಕೆಲ್ಲ ನನಗೆ ಸರ್ಕಾರ 1000 ರೂಪಾಯಿ ಕೊಡ್ತದೆ ಇವತ್ತೊಂದು 1000 ರೂಪಾಯಿ ಕೊಟ್ಬಿಟ್ಟು ಓಡಾಕ್ಸೋಬೋದು ಬಟ್ ನಮ್ಗೆ ಗಂಟು 1000 ರೂಪಾಯಿ ತಿಂಗಳು ಬರ್ತದೆ ವರ್ಷಕ್ಕೆ 18,000 5 ವರ್ಷಕ್ಕೆ ಎಷ್ಟಿದೆ 60-70,000 ದುಡ್ಡು ಬರ್ತದೆ ನಮ್ಗೆ ಕೂತಿದ್ದೇವೆ ನನಗೆ ಅದು ಚಿಂತೆನೇ ಇಲ್ಲ ಓಟ್ ಯಾರು ಹಾಕಬಹುದು ಬಟ್ ನೀನೇನಪ್ಪ ಅಂದ್ರೆ ಬಂದು ಕೇಳಿದ್ದೆ ಇವತ್ತು 100 ರೂಪಾಯಿ 10 ಹಾಕ್ಬೋದು ಊರಲ್ಲಿ 10-100 ಮಾಡ್ತಾರೆ 100-1000 ಮಾಡ್ತಾರೆ ಒಂದು ಕಾಲಕ್ಕೆ ಅಲ್ವಾ ಹೌದು ಬಟ್ ಏನಪ್ಪ ಅಂದ್ರೆ ಯಾರೇ ಜನ ಸ್ಪಂದಿಸ್ಬೇಕಂದ್ರೆ ಮಾಡ್ಬೇಕು ನೀವು ಇಲ್ಲ ಇಲ್ಲ ಒಂದ್ ನಿಮಿಷ ಒಂದ್ ನೆನ್ಪಿರ್ಲಿ ನಿಮ್ಗೆ ಅವ್ಡಿಗೆ ಚಂದನ್ ಗೌಡ ಚುನಾವಣೆಯಲ್ಲಿ ಗೆದ್ಬಿಟ್ಟು ಏನ್ ಮಾಡ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪಿ ತಪ್ಪಿ ಅವ್ನ ಸೋತ್ರ ನಮ್ಮೂರಿಗೆ ಬಂದ್ ಹೆಂಗಿದ್ದ ಅಂತ ನೀವೇ ಯೋಚನೆ ಮಾಡಿ ನಾನು ಏನ್ ಹೇಳಲ್ಲ ಗೆದ್ರೆ ಏನ್ ಮಾಡ್ದ ಹುಡುಗ ಅನ್ನೋದಕ್ಕಿಂತ ಸೋತ್ರ ಹುಡುಗ ಬಂದು ನಮ್ ಜೊತೆ ಕಷ್ಟ ಸುಖ ಭಾಗ್ಯ ಆದ್ನ ಅಂತ ನೀವೇ ಪರೀಕ್ಷೆ ಮಾಡಿ ನೋಡಿ ಇನ್ನೇನು ಹೇಳಲ್ಲ ಅಂದ್ರೆ ನೀವು ಗೆಲ್ಸೂರು ಬರ್ತೀವಿ ನೀವು ಸೋಲ್ಸೂರು ಬರ್ತೀವಿ ಇನ್ನೇನು ಇಲ್ಲ ಅಣ್ಣ ಇವಾಗ ಹೆಂಗ್ ಬಂದ್ ನಿಂತಿದ್ದೀನಿ ಕೇಳಣಲೆ ಇವತ್ ನಾನು ಓಟ್ ಕೇಳ್ತಾರನ್ನ ಬರೀ ಕಾಮನಹಳ್ಳಿ ಕೇರ್ಪಡೆ ನೋಡ್ತಿಲ್ಲ ಕರ್ನಾಟಕ ನೋಡ್ತೈತೆ ಎಲ್ಲೇನು ಕಣ್ ಮುಚ್ಕೊಂಡು ಏನು ಮಾಡಕಾಗಲ್ಲ ಏನೋ ಬೆಕ್ಕಣ್ ಮುಚ್ಕೊಂಡು ಅಲ್ಲಿ ಕೊಟ್ರೆ ಪ್ರಪಂಚ ಗೊತ್ತಾಗಲ್ವಲ್ಲ ಹಂಗೆಲ್ಲ ಏನಿಲ್ಲ ಏನೇ ಮಾಡಿದ್ರು ಇವಾಗ ಹೆಂಗ್ ಬಂದ್ ನಿಂತಿದೀವಿ ಅದೇ ತರ ಜನಗಳ ಹತ್ರ ಬಂದ್ ಬರೀತೀವಿ ಇನ್ನೊಬ್ರು ಬೆಂಬಲಕ್ಕೆ ಮಾತ್ರ ಕೇಳಕ್ ಹೋಗಲ್ಲ ಇನ್ನೊಬ್ರು ಜೊತೆಗೆ ಹೋಗಿ ಸೇರ್ಕೊತೀವಿ ಅಂತ ಮಾತ್ರ ಹೇಳಕ್ಕಾಗಲ್ಲ ಹಂಗೇನಾದ್ರು ಇದ್ದಿದ್ರೆ ಅಣ್ಣ ಯಾವ್ದಾದ್ರು ಪಕ್ಷದ ಕಡೆಗೆ ಹೋಗ್ಬಿಟ್ಟು ಗುರುತಿಸ್ಕೊಂಡು ಕಾರ್ಯಕರ್ತನೋ ಯಾವ್ದಾರ ಒಂದ್ ಕಾರ್ಯದರ್ಶಿನೋ ಸಂಘಟನಾ ಅಧ್ಯಕ್ಷನೋ ಯಾವ್ದೋ ಒಂದ್ ಮಾಡ್ಕೊಂಡು 15 ವರ್ಷ ಆದ್ಮೇಲೆ ಒಂದ್ ತಾಲೂಕು ಪಂಚಾಯತಿಗೋ ಜಿಲ್ಲಾ ಪಂಚಾಯತಿಗೆಲ್ಲ MLA ಬತ್ತಿದ್ದೆ ನೇರವಾಗಿ ಬಂದಿದ್ದೀನಿ ಜನಗಳ ಜೊತೆನೆ ಬರಿಬೇಕು ಅಂತ ಅಷ್ಟೇ ನಾನು ಹೇಳ್ತಿರೋಣ ಇದು ಇಷ್ಟ ಆಯ್ತು ನಮ್ಗೆ ಬಟ್ ಏನಪ್ಪ ಅಂದ್ರೆ ಗೆಲುವು ಯಾವ ತರ ಒಂದ್ ಸಿಕ್ಕೇ ಸಿಕ್ಕದ ಇಲ್ಲ ಅಂತ ಹೇಳಕ್ಕಿಲ್ಲ ಲೇಟ್ ಆಗಿ ಸಿಕ್ಕಿದ್ರು ನೀಟ್ ಆಗಿ ತಗೊಳ್ತೀವಿ ನಾನು ಹೇಳ್ತಿರೋದು ಲೇಟ್ ಆಗಿ ಸಿಕ್ಲಿ ಇಲ್ಲ ಅಂತ ಹೇಳಕ್ಕಿಲ್ಲ ಆಶ್ವಾದ ಮಾಡ್ತೀವಿ ಯಾವ್ದಿದ್ರು ಒಂದಲ್ಲ ಒಂದ್ ಸಾಗ ಆಯ್ತದೆ ಬಟ್ ಏನಪ್ಪ ಇವತ್ತು ಯಾವ ರೀತಿ ಬಂದೆ ಕೇಳಿದ್ರಿ ಮಾಡಿದ್ರಿ ಮಾತಾಡಿದ್ರೆ ಬಟ್ ನಾವ್ ಇರ್ಬೋದು ಇಲ್ಲದೆ ಇರ್ಬೋದು ಹುಡುಗರು ಇದ್ದೇ ಇರ್ತಾರೆ ಯುವಕರು ಯಾವ್ದು ಜಾಸ್ತಿ ಆಯ್ತಿರೋದು ಕಮ್ಮಿ ಆಗಲ್ಲ ಬಟ್ ಏನಪ್ಪ ಅಂದ್ರೆ ಇವ್ರಪ್ಪ ಶಶಾಂಕ್ ಕೇಳ್ದ ಜಾಸ್ತಿ ಅಣ್ಣ ಚಂದ್ರನ ಕರ್ಸನ ಕಣ ಚಂದ್ರನ ಕರ್ಸನ ಅಂತ ಇವ್ರೆ ಕೇಳಿದ ನಂಗೆ ಆಯ್ತು ಕರ್ಸನ ಬಿಡಪ್ಪ ನಂಬರ್ ಕೊಡೋದು ನನ್ನ ನಂಬರ್ ಫೋನ್ ಮಾಡಿ ಮಾಡಿದ್ರೆ ಎಸ್ಎಸ್ ಮಾಡಿದ್ರಿ ಅಂತ ಹೇಳಿಲ್ಲ ಮುಂದೆನೂ ಮುಂದೆ ಮತ್ತೊಂದಿನ ಯಾವತ್ತೇನೂ ಸ್ಪಂದನೆ ಮಾಡಿ ಹುಡುಗರು ಮೇನು ಅಣ್ಣ ನನಗೆ ಹೇಳ ಇವತ್ ನಾನು ಏನೂ ಬಂದ್ ಮಾಡಿಲ್ಲ ಊರಿಗೆ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ನೀವೇ ಕನಿಷ್ಠ ಒಂದ್ 20-30 ಜನ ಜೋರಾಗಿ ಕೂಕೊಂಡು ಕ್ರೌಡ್ ಮಾಡಿದ್ರಿ ಖುಷಿಯಿಂದ ನಾಳೆ ದಿನ ನೀವ್ ಹೇಳ್ದಂಗ ನಡ್ಕೊಂಡ್ರಣ ಅದು ಇನ್ನೂ 20-200 ಆಯ್ತದೆ ನಾನು ಅದನ್ನ ಕಳ್ಸಕ್ ಬರ್ತೀನಿ ಹೊರತು ಕಳ್ಕೊಳಕ್ ಬರ್ಲಕ್ಕ ಬಿಡೋಣ ಆಯ್ತು ಥ್ಯಾಂಕ್ ಯು ಎಲ್ಲರಿಗೂ ಹೋಗಾದ್ರೆ ಏನಾದ್ರು ಪ್ರಶ್ನೆಗಳಿದ್ದಾವ ಇದ್ರೆ ಕೇಳಿ ದಯವಿಟ್ಟು ನಾನು ಕೇಳೋದಿಷ್ಟೇ ಕೊನೆ ಗಳಿಗೆಯಲ್ಲಿ ವೋಟ್ ಹಾಕ್ಬೇಕಾದ್ರೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಪಕ್ಷಗಳು ಮುಖ್ಯನ ಒಬ್ಬ ವ್ಯಕ್ತಿ ಮುಖ್ಯನ ಅಷ್ಟೇ ನಿಮ್ಗೆ ಬಿಟ್ಟಿದ್ದು ಅಷ್ಟೇನೇನು ಇಲ್ಲ ಈ ಊರಲ್ಲಿ ಕನಿಷ್ಠ 10 ವೋಟ್ ಬಿದ್ರು ನಮ್ಗೆ ಇಡೀ ಊರ್ ಬೇಕು 10 ಯಾರಾಗೋರೆ ಅಂತ ಹುಡ್ಕಕ್ ಆಗಲ್ಲ ಪೂರ್ತಿ ಗ್ರಾಮ ಬೇಕು ಯಾಕೆ ಮಿಕ್ಕವ್ರು ಹಾಕ್ಲಿಲ್ಲ ಅನ್ಕೊಂಡು ಓಡಾಡ್ಕೊಂಡು ಅವ್ರಗಳ ಕಷ್ಟ ಸುಖ ಭಾಗ್ಯರು ಅವರೇ ಆಗ್ತಾರೆ ಧನ್ಯವಾದ ಎಲ್ರಿಗೂ ಹೋಗಿದ್ರೆ ಮುಗೀತು ದಯವಿಟ್ಟು ಯಾರಾದ್ರೂ ಗ್ರಾಮಸ್ಥರು ಇಬ್ರು ಬಂದು ಈ ಪತ್ರ ಇಸ್ಕೊಳ್ಳಿ ಇಲ್ಲ ಇಲ್ಲ ಇದು ನಿಮ್ಮ ಹತ್ರ ಇರ್ಲಿ ಇದು ಬಣ್ಣ ನಿನ್ನ ಹತ್ರ ಇರ್ಲಿ ಆಯ್ತು ಹೆಸರೇನಣ್ಣ ಹೆಸರೇನಣ್ಣ ವಾಟ್ಸಪ್ ಗ್ರೂಪ್ ಆಗಿರುತ್ತೆ ಅದಕ್ಕೆ ಸಾಫ್ಟ್ ಕಾಪಿ ಹಾಕ್ತೀನಿ ಒರಿಜಿನಲ್ ನಿಮ್ಮ ಹತ್ರ ಇರಲಿ ಯಾರಾದ್ರೂ ಕೇಳಿದ್ರೆ ಗ್ರಾಮಸ್ಥರು ಈ ಪತ್ರನ ಜೆರಾಕ್ಸ್ ಹಸ್ಕೊಳ್ಳಿ ಕೊಡಿ ಜೋಪಾನವಾಗಿ ಇಟ್ಟಿರಿ ಕೆಲಸ ಕಾರ್ಯ ಮಾಡಿದ್ರೆ ನಿಮ್ಮ ಹತ್ರ ಇರಲಿ ಕೆಲಸ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ಅದು ಮೇಲ್ಮನವಿಗೆ ಹೋಗ್ಲಿ ಅದು ಏನೇನ್ ಮಾಡ್ಬೇಕು ಅದನ್ನ ಥ್ಯಾಂಕ್ ಯು ಎಲ್ಲರಿಗೂ ಆಮೇಲೆ ಥ್ಯಾಂಕ್ ಯು ಎಲ್ಲ ಬಂದಿದ್ದಕ್ಕೆ ಕೈತಪ್ಪಳೆ ಇವರೆಲ್ಲಿ ಇವರು ಥ್ಯಾಂಕ್ಸ್ ಕಣ್ರ ಮನೆ ಎಲ್ಲ ಎಲ್ಲಿ ಪೂಜೆಯಲ್ಲಿ ಏನಿವತ್ತು ಒನ್ ಎಸ್ತಿರಾ ವಾರ್ವಾ ಆಯ್ತು ಧನ್ಯವಾದ ನೀವೆಲ್ಲ ಬಂದಿದ್ದಕ್ಕೆ ನೋಡಿ ಚಂದನ್ಗೌಡ ಅಂತ ಹೆಸರು ಹುಡುಗನ ಹೆಸರು 28 ವಯಸ್ಸು ಒಂಚೂರು ವಿದ್ಯಾವಂತ ನಂಬಿಕೆ ಬಂದ್ರೆ ಊರು ಉದ್ದಾರ ಆಗುತ್ತೆ ನಂಗಿದ್ರೆ ಮಾತ್ರ ಕೈ ಹಿಡೀರಿ ಅಷ್ಟೇ ಸೋತ್ರ ಗೆದ್ರು ಬರ್ತೀವಿ ಬಿಡ್ರಮ್ಮ ತಲೆಗೆಡಿಸ್ಕೊಬಿಡಿ ಬರದಾ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ಸ್ ಕಣಮ್ಮ ಥ್ಯಾಂಕ್ಸ್ ಕಣ್ರಕ್ಕ ನೀವೆಲ್ಲ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂಸ್ ಇದಿರಲ್ಲ ಗಾಡಿ ಹೋಗ್ಲಿ ಒಂಚೂರು ಡೈರಿಗೆ ಥ್ಯಾಂಕ್ಸ್ ಕಣ್ಣಣ್ಣ ಥ್ಯಾಂಕ್ ಯು ಅಣ್ಣ ಅಣ್ಣ ನಿನ್ನ ಮಾತು ಹೇಳ್ದಲ್ಲ
ನಾನು ಹಣ ಗಳಿಸಬೇಕು ಅಂದ್ರೆ ಆ ದಾರಿಗೆ ಹೋಗ್ತೀನಿ, ಜನ ಗಳಿಸಬೇಕು ಅಂದ್ರೆ ಈ ದಾರಿಗೆ ಹೋಗ್ತೀನಿ. ಸರಿ ಅಣ್ಣ, ಕೇಳ್ತಾರೆ ಏನ್ ಗೊತ್ತಾ, ಗೆದ್ರೆ ನೆಕ್ಸ್ಟ್ ಪಕ್ಷದಿಂದ ಪಕ್ಷೇತರವಾಗಿ ನಿಂತ್ಕೊಂಡು ಬರೋಣ. ಯಾವ್ದು ಅಸಾಧ್ಯ ಅನ್ನೋದು ಅದನ್ನ ಸಾಧ್ಯ ಮಾಡ್ಬೇಕು ಅಷ್ಟೇ ಹೊರತು. ಫೋನ್ ನಂಬರ್, ಫೋನ್ ನಂಬರ್ ಸಿಕ್ತ, ವಿಸಿಟಿಂಗ್ ಕಾರ್ಡು, ಫೋನ್ ನಂಬರ್ ಐತಿದ್ರಲ್ಲಿ. ಅವ್ರ ಮನೆ ಕೊಡ್ತಾರ ಬಿಡಿ, ಥ್ಯಾಂಕ್ ಯು ಎಲ್ಲರಿಗೂ. ಅಮ್ಮ ನಿಮ್ ಸಿಗ್ಲಿವಾ? ಓಯ್ ಮಂಜಾ, ವಿಸಿಟಿಂಗ್ ಕಾರ್ಡ್ ಕೊಡಲೆ ಅಪ್ಪಿ, ನಿಂದೆ ಕೊಡು ಅಮ್ಮಗೆ, ನಿನ್ಗೆ 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 ಮೊಬೈಲ್ ನೋಡ್ಕೈತೆ ನಂಬರ್ ಬೇಕಾರ. ಆಯ್ತು ಕೊಡಿಲಿ, ಆಯ್ತಾಯ್ತಾಯ್ತಾಯ್ತು. ನಮ್ಮ ಮಕ್ಕಳು ನಿಮ್ಗೆ ಯಾಕಲ್ಲ, ಆಯ್ತು ಬರ್ತೀನಿ. ನಾನು ಪ್ರಯತ್ನ ಮಾತ್ರ ಮಾಡ್ತೀನಿ. ಸರಿ ಒಂದ್ ಕೆಲ್ಸ, ಎಲೆಕ್ಷನ್ ಮುಗಿಲಿ, ಒಂದು ಒಂದೂವರೆ ತಿಂಗಳು ಬರ್ತೀನಿ. ಆಧಾರ್ ಕಾರ್ಡ್, ಪಾಸ್ ಬುಕ್, ಒಂದ್ ಎರಡ್ ಮೂರ್ ಫೋಟೋ ರೆಡಿ ಮಾಡ್ಕೊಂಡ್ರೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ಬರ್ತೀನಮ್ಮ. ಎಲೆಕ್ಷನ್ ಒಂದು ವಾರ, ಡೈರಿ 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 ಅಲ್ಲ, ಹೇಳ್ತೀರಿ ಹೇಳ್ತೀರಿ ಹೇಳ್ತೀರಿ, ಹಿಂದಕ್ಕೆ ಹಾಕ್ತೀನಿ, ಹಿಂದಕ್ಕೆ ಹಾಕ್ತೀನಿ ಗಾಡಿ, ಹಿಂದಕ್ಕೆ ಹಾಕ್ತೀನಿ ಒಂಚೂರು. ಎಲೆಕ್ಷನ್ ಒಂದು ವಾರ ಹಂಗೆ ಪಾಂಬ್ರೆಸ್ ಮಾಡೋಣ. ಆಯ್ತು, ಡನ್ ಡನ್, ಸರಿ ಕಣ, ಹಿಂದಕ್ಕೆ ಹಾಕ್ತೀನಿ ಗಾಡಿನ ಒಂಚೂರು, ಹಿಂದಕ್ಕೆ ಹಾಕ್ತೀನಿ ಗಾಡಿನ. ಮೂರನ್ನೆಲ್ಲ ಜೋರ ಮಾಡಿದ್ರಮ್ಮ, ಆಟೋ ಟ್ರ್ಯಾಕ್ಟರ್ ಎಲ್ಲದರಲ್ಲೂ. ನಾನು ಇಲ್ಲಿ ಬೆಳಿಗ್ಗೆ ಮಾಡಿದೆ, ಅದ ಕ್ಯಾಂಡಲ್ ಹಚ್ಚಿರ್ಲಿಲ್ಲ. ನೀವು ವ್ಯವಸ್ಥೆ ಮಾಡ್ತಿರೋದಕ್ಕೆಲ್ಲ ಕಾರಣ ಇವರು ಬರ್ಲಿ, ಅದಕ್ಕೆಲ್ಲ ನಂಬಿಕೆನೇ ಇವರು. ಇಲ್ಲ ಅಂದ್ರೆ ಇಷ್ಟೊಂದು ಏನೇನು ಆಗ್ಬಿಟ್ಟಿದೆ ವ್ಯವಸ್ಥೆ. ಕುಮಾರ್ ಅಂತ ನಮ್ಮ ಅಪ್ಪನ ಹೆಸರು. ಇವರು ಉಸ್ರಾಳಿ ಯಾರ ನಿಮ್ಮ ಯಾದ್ ಯಾರಮ್ಮ ಎಲ್ಲಮ್ಮ ಮನೆ ಯಾರ ಮನೆಯವರು? ಶಂಕ್ರಿ ತಂಗಿ ನಾನು. ಶಂಕ್ರಿ ಶಂಕರಣ ಮೆಂಬರ್ ಆಗಿದ್ರಲ್ಲ ತಂಗಿನ ನಂಬರ್ ಮೆಂಬರ್ ಆಗಿರಲ್ಲ ಒಂದ್ಸಲ ಅವರು ಗ್ರಾಮ ಪಂಚಾಯತಿಗೆ. ನಮ್ಗಿದು ಅಂಬೇಡ್ಕರ್ದು ಬೇರೆ ಪೇಂಟ್ ಮಾಡಿಸ್ಕೊಡ್ಬೇಕು. ಇದನ್ನ ದೊಡ್ಡ ಖರ್ಚಿನಾಗಲ್ಲ ಅಮ್ಮ, ಮಾಡ್ಕೊಂಡು ಅವ್ರಿಗೋಸ್ಕರ ಅಲ್ವಾ ತಗೊಳ್ಳಿ, ಇಟ್ಕೊಳ್ಳಿ ನೀವು. ತೋರ್ಚಿನ ಯಾರು ಗೊತ್ತಾನೆ ಅವರು ಯಾರು? ಅಂಬೇಡ್ಕರ್. ಏನ್ ಮಾಡಿದ್ರು ಅವರು, ಏನ್ ಮಾಡಿದ್ರು ಈ ದೇಶಕ್ಕೆ ಅವರು? ಆಯ್ತು, ಥ್ಯಾಂಕ್ ಯು, ಒಳ್ಳೇದಾಗಿ ಬರದ ಯಜಮಾನ್ರ. ಆಯ್ತು ಬರ್ತೀವಿ ನೋಡಿ, ಚೆನ್ನಾಗಿ ಕಾಣ್ತಿದ್ದೀಗ ಅಲ್ಲಿ. ಪ್ಲಾನೇ ಇಲ್ಲ, ಅವ್ರು ಮಣ್ಣು ಹಾಕಿದ್ದು ಎಷ್ಟು ನೇರವಾಗಿ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ ನೋಡಿ. ಆಯ್ತು, ಅದಕ್ಕೆ ಪೇಂಟ್ ಅಲ್ವಾ, ಖಂಡಿತವಾಗಿ ನೀಟಾಗಿ ಮಾಡಿಸ್ಕೊಳ್ಳೋ ಅದನ್ನ. ನಾನು ಬರ್ತೀನಿ ಬರ್ತೀನಿ, ಥ್ಯಾಂಕ್ ಯು. ಆಯ್ತು ಎಲ್ಲರಿಗೂ, ಥ್ಯಾಂಕ್ಸ್ ಅಮ್ಮ.